ವಿಧಾನ ಪರಿಷತ್ನ ಮಾಜಿ ಸದಸ್ಯ ರಘು ಆಚಾರ್ ಕಾಂಗ್ರೆಸ್ ಟಿಕೆಟ್ ನಿರೀಕ್ಷೆಯಲ್ಲಿದ್ದವರು ಆದರೆ ಅವರಿಗೆ ಟಿಕೆಟ್ ಸಿಗಲಿಲ್ಲ ಈಗ ಅವರು ತಮ್ಮ ರಾಜಕೀಯ ಜೀವನದ ಬೇರೆ ನಿರ್ಧಾರವನ್ನು ತೆಗೆದುಕೊಳ್ಳುವ ಹತ್ರ ಬಂದು ನಿಂತಿದ್ದಾರೆ ಅಂದ್ರೆ ಕಾಂಗ್ರೆಸ್ ಅನ್ನು ಬಿಟ್ಟು ಜಾತ್ಯಾತೀತ ಜನತಾ ದಳವನ್ನು ಸೇರೋದಕ್ಕೆ ರಘು ಆಚಾರ್ ನಿರ್ಧರಿಸಿದ್ದಾರೆ ಈಗ ಸಿಗ್ತಾ ಇರುವಂತ ಅಪ್ಡೇಟ್ ಕಾಂಗ್ರೆಸ್ ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಘು ಆಚಾರ್ ಅವರು ರಾಜೀನಾಮೆಯನ್ನು ಸಲ್ಲಿಸಿದ್ದಾರೆ ಅನ್ನು ಡೀಟೇಲ್ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಇಬ್ಬರಿಗೂ ಕೂಡ ರಾಜೀನಾಮೆ ಪತ್ರವನ್ನು ರವಾನಿಸಿದ್ದಾರೆ ಏಪ್ರಿಲ್ 14ನೇ ತಾರೀಕು ಜೆಡಿಎಸ್ ಸೇರ್ಪಡೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ನಾನು ಸಣ್ಣ ಸಮುದಾಯಕ್ಕೆ ಸೇರಿದ ವ್ಯಕ್ತಿ ಅನ್ನೋ ಕಾರಣಕ್ಕಾಗಿ ಟಿಕೆಟ್ ಕೊಡದೆ ನನ್ನನ್ನು ಕಡೆಗಣಿಸಿದ್ರು ಅಂತ ರಘು ಆಚಾರ್ ಆರೋಪಿಸಿದ್ದಾರೆ ನಂಬಿಸಿ ವಿಶ್ವಾಸದ್ರೋಹ ಮಾಡಿದಂತ ಕಾಂಗ್ರೆಸ್ ಗೆ ನನ್ನ ನಮಸ್ಕಾರ ಅಂತಾನೂ ಕೂಡ ರಘು ಆಚಾರ್ ಹೇಳ್ಕೊಂಡಿದ್ದಾರೆ ನಿರ್ಲಕ್ಷ್ಯದಿಂದ ಮನನೊಂದು ಪಕ್ಷಕ್ಕೆ ನಾನು ರಾಜೀನಾಮೆಯನ್ನು ಸಲ್ಲಿಸುತ್ತಾ ಇದೀನಿ ಅಂತ ರಾಜೀನಾಮೆ ಪತ್ರದಲ್ಲಿ ರಘು ಆಚಾರ್ ಉಲ್ಲೇಖಿಸಿದ್ದಾರೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಹರೀಶ್ ಫೋನ್ ಸಂಪರ್ಕದಲ್ಲಿ ಹರೀಶ್ ಹಂಗಿದ್ರೆ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿ ಚಿತ್ರದುರ್ಗದಿಂದ ಸ್ಪರ್ಧೆ ಮಾಡೋದು ಖಚಿತ ರಘು ಆಚಾರ್ ರಕ್ಷತ್ ಬಹಳ ಮುಖ್ಯವಾಗಿರುವಂತದ್ದು ಕೂಡ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರದ ಪ್ರಬಲ ಆಕಾಂಕ್ಷಿ ಆಗಿದಂತ ರಘು ಆಚಾರ್ ಅವರಿಗೆ ಟಿಕೆಟ್ ಸಿಗದ ಕಾರಣಕ್ಕಾಗಿ ಅವರು ಈಗ ಪಕ್ಷದ ವಿರುದ್ಧ ಬಂಡಾಯ ಸಾರಿರುವಂತದ್ದು ವೀರೇಂದ್ರ ಕೊಕ್ಕಿ ಅವರಿಗೆ ಟಿಕೆಟ್ ಕೊಟ್ಟಿರುವಂತ ಒಂದು ವಿಚಾರವಾಗಿ ತೀವ್ರ ಅಸಮಾಧಾನಗೊಂಡಿರುವಂತ ರಘು ಆಚಾರ್ ಅವರು ಹೊರಗಿನವರಿಗೆ ಟಿಕೆಟ್ ಅನ್ನು ಕೊಟ್ಟಿದೆ ತನ್ನನ್ನ ಇಲ್ಲಿ ಕಡೆಗಣಿಸಲಾಗಿದೆ ಅಂತಕ್ಕಂತ ಒಂದು ಆಕ್ರೋಶವನ್ನು ಕೂಡ ಈಗ ವ್ಯಕ್ತಪಡಿಸಿದ್ದಾರೆ ನೇರವಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರ ವಿರುದ್ಧ ತಮ್ಮ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಒಂದು ಹಂತದಲ್ಲಿ ಈಗಾಗಲೇ ಕೂಡ ನಾನು ಜೆಡಿಎಸ್ ಸೇರುತ್ತೇನೆ ಅಂತಕ್ಕಂತ ಒಂದು ಮಾತನ್ನು ಬಹಿರಂಗವಾಗಿ ವ್ಯಕ್ತಪಡಿಸಿದ್ದಾರೆ ಆದಷ್ಟು ಬೇಗ ಕೂಡ ಅವರು ಈಗಲೇ ಕಾಂಗ್ರೆಸ್ಗೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಪ್ರಾಥಮಿಕ ಸದಸ್ಯತ್ವ ಸ್ಥಾನಕ್ಕೆ ರಾಜೀನಾಮೆಯನ್ನು ಘೋಷಿಸಿದ್ದಾರೆ ಸೊ ಹಾಗಾಗಿ ಕೆಲವೇ ದಿನಗಳಲ್ಲಿ ಕೂಡ ಜೆಡಿಎಸ್ಗೆ ಸೇರ್ಪಡೆಯಾಗುವ ಮೂಲಕ ಅಧಿಕೃತ ಜೆಡಿಎಸ್ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದು ನಿಶ್ಚಿತವಾಗಿರುವಂಥದ್ದು ಹಾಗಾಗಿ ಚಿತ್ರದುರ್ಗ ವಿಧಾನಸಭಾ ಕ್ಷೇತ್ರ ಸದ್ಯಕ್ಕೆ ಕೂಡ ಈಗ ರಘು ಆಚಾರ್ ಮತ್ತೆ ವೀರೇಂದ್ರ ಪಪ್ಪಿ ಅವರಿಬ್ಬರ ನಡುವೆ ನೇರ ಪೈಪೋಟಿ ನಡೆಯುವಂತ ಒಂದು ಎಲ್ಲ ಸಾಧ್ಯತೆ ಇರುವಂಥದ್ದು ಹಿಂದೆ ಕೂಡ ವೀರೇಂದ್ರ ಪಪ್ಪಿ ಅವರು ಜೆಡಿಎಸ್ ನಲ್ಲಿದ್ರು ಜೆಡಿಎಸ್ ನ ಅಲ್ಲಿ ಪರಿಷತ್ ಸ್ಥಾನಮಾನಕ್ಕಾಗಿ ಕೂಡ ಸಾಕಷ್ಟು ಫೈಟ್ ಅನ್ನು ಮಾಡಿದ್ರು ಕೊನೆ ಕ್ಷಣದಲ್ಲಿ ಅಲ್ಲಿ ಶರವಣ ಅವರಿಗೆ ಟಿಕೆಟ್ ಪಾಲಾಯಿತು ಸೊ ಹಾಗಾಗಿ ಆ ಒಂದು ಅವಕಾಶವನ್ನು ಕಳೆದುಕೊಂಡಿದ್ದಂತಹ ವೀರೇಂದ್ರ ಪಪ್ಪಿ ಅವರು ನೇರವಾಗಿ ಕಾಂಗ್ರೆಸ್ ಟಿಕೆಟ್ಗೆ ಪ್ರಯತ್ನ ಪಟ್ಟಿದ್ರು ಆ ಮೂಲಕ ಎಲ್ಲ ಈ ಟಿಕೆಟ್ ಪಡೆಯುವಲ್ಲಿ ಕೂಡ ಯಶಸ್ವಿ ಆಗಿದ್ದಾರೆ ಇದೀಗ ಹೊರಗಿನಿಂದ ಅಂದ್ರೆ ಜೆಡಿಎಸ್ ನಿಂದ ಬಂದವರಿಗೆ ಟಿಕೆಟ್ ಅನ್ನು ಕೊಡಲಾಗಿದೆ ಅಂತಕ್ಕಂಥದ್ದು ಅಸಮಾಧಾನ ಆಗಿತ್ತು ಇದೀಗ ಕಾಂಗ್ರೆಸ್ ತೊರೆದು ಜೆಡಿಎಸ್ ಸೇರ್ಪಡೆಯಾಗಿ ಜೆಡಿಎಸ್ ಅಭ್ಯರ್ಥಿ ಆಗ್ತಿರುವಂತದ್ದು ಕೂಡ ರಘು ಆಚಾರ್ ಅವರು ರಕ್ಷತ್ ಧನ್ಯವಾದ ಹರೀಶ್ ಮಾಹಿತಿಗೆ